ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಗೌಡ ಕನ್ನಡ ಬ್ಲಾಗ್ಸ್. ಸೊ ಇವತ್ತು ಒಂದು ಬೆಸ್ಟ್ ಫೇಸ್ ಪ್ಯಾಕ್ನ ನಿಮಗೆ ನಾನು ಹೇಳ್ಕೊಳ್ತೀನಿ. ಸೊ ಮನೆಯಲ್ಲೇ ಸಿಗುವಂಥ ಕೆಲವೊಂದು ರೆಮಿಡಿಗಳಿಂದ ನಾವು ಫೇಸ್ನ ಹೇಗೆ ಗ್ಲೋ ಮಾಡ್ಕೊಳ್ಳೋದು, ಅದಲ್ಲದೆ ನಮಗೆ ಮುಖದ ಮೇಲೆ ಪಿಗ್ಮೆಂಟೇಷನ್ ಅಂದರೆ ಬಂಗು ಏನು ಬಂದಿರುತ್ತೆ ಅದು ಕೂಡ ಹೇಗೆ ರಿಮೂವ್ ಮಾಡ್ಕೊಳ್ಳೋದು, ಅದಲ್ಲದೆ ಡಾರ್ಕ್ ಸರ್ಕಲ್ ಇದೆ ಜಾಸ್ತಿ ಅಂತಂದರೆ ಅದು ಕೂಡ ಕಮ್ಮಿ ಆಗುತ್ತೆ, ಪಿಂಪಲ್ ಮಾರ್ಕ್ಗಳು ಕೂಡ ಇದರಲ್ಲಿ ಈ ಫೇಸ್ ಪ್ಯಾಕಿಂದನೇ ರಿಮೂವ್ ಆಗುತ್ತೆ. ಅದಂತೆ ನಮಗೆ ಸನ್ ಟ್ಯಾನ್ ಆಗಿದೆ ಅಂದರೆ ಹೊರಗಡೆ ಹೋಗಿ ಬಂದಾಗ ಮುಖ ತುಂಬಾ ಡಲ್ ಹೊಡಿತಿದೆ, ತುಂಬ ಕಪ್ಪು ಕಾಣಿಸ್ತಾ ಇದೆ ಅಂತ ಅಂದರೆ ಅದು ಕೂಡ ತುಂಬಾ ಗ್ಲೋ ಆಗಿ ಕಾಣಿಸುತ್ತೆ ಫೇಸ್. ಸೊ ಹೀಗೆ ಈ ಫೇಸ್ ಪ್ಯಾಕ್ನ ಮಾಡೋದು, ಸೊ ಹೀಗೆ ಅಪ್ಲೈ ಮಾಡೋದು, ವಾರದಲ್ಲಿ ಎಷ್ಟು ದಿನ ಅಪ್ಲೈ ಮಾಡಿದ್ರೆ ಈ ಫೇಸ್ ಪ್ಯಾಕ್ ವರ್ಕ್ ಆಗುತ್ತೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನು ಮಾಡಬೇಕಂತ ಗೊತ್ತಲ್ವ, ಸೊ ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ, ಇನ್ನೊಂದ ಯಾವುದೇ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ. ಸೊ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಫೇಸ್ ಪ್ಯಾಕ್ನ ಮಾಡ್ಕೊಳ್ಳೋಕ್ಕೆ ಒಂದು ಚಿಕ್ಕ ಬೌಲ್ನ ತೊಗೋತಾ ಇದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು, ಹಾಗೆ 1/2 ಸ್ಪೂನಷ್ಟು ಜೇನುತುಪ್ಪ. ಇದನ್ನು ಕಲಸ್ಕೊಳ್ಳೋಕ್ಕೆ ಅಂತೇಳಿ ರಾ ಮಿಲ್ಕ್ನ ತೊಗೋತಾ ಇದ್ದೀನಿ, ಅಂದರೆ ಹಸಿ ಹಾಲು ಕಾಯಿಸ್ತಾ ಇರೋ ಹಸಿ ಹಾಲನ್ನೇ ಹಾಕ್ಕೊಂಡು 1 ಟೇಬಲ್ ಸ್ಪೂನಷ್ಟು ಕಲಸ್ಕೊತಾ ಇದ್ದೀನಿ. ನನಗೆ ಫೇಸ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಂಡು ಕಲಸ್ಕೊತಾ ಇದ್ದೀನಿ. ನಮಗೆ ಕೈ ಕಾಲು ಕೂಡ ಟ್ಯಾನ್ ಆಗಿದ್ರೆ ನಾವು ಇದೇ ಈ ಪ್ಯಾಕ್ನೇ ಕೂಡ ಅಪ್ಲೈ ಮಾಡ್ಬೋದು. ಅದೇ ಸ್ವಲ್ಪ ಜಾಸ್ತಿ ಮಾಡಿಕೊಂಡು ನಮ್ಮ ಕೈ ಕಾಲಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾಡಿಕೊಂಡು ಹಾಕೋಬೇಕಾಗುತ್ತೆ. ಸೊ ಈಗ ನೀಟಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ರಾ ಮಿಲ್ಕ್ ಅಂದರೆ ಹಸಿ ಹಾಲು ಜೊತೆಗೆ ನಾವು ಬೇಕಾದರೆ ನಿಂಬೆಹಣ್ಣು ಯೂಸ್ ಮಾಡ್ಬೋದು, ಅದಲ್ಲದೆ ಟೊಮೆಟೊ ಕೂಡ ಯೂಸ್ ಮಾಡ್ಬೋದು. ಈಗ ಪ್ಯಾಕ್ ರೆಡಿ ಆಗಿದೆ. ಸೊ ಹೇಗೆ ಅಪ್ಲೈ ಮಾಡೋದು ನೋಡ್ಕೊಂಡ್ಬಿಡೋಣ ಬನ್ನಿ. ಸೊ ಈ ಪ್ಯಾಕ್ನ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಾವು ಫೇಸ್ನ ನೀಟಾಗಿ ವಾಶ್ ಮಾಡ್ಕೊಂಡು ಬಂದಿರಬೇಕು. ಸೊ ಅದಾದಮೇಲೆ ಸ್ವಲ್ಪನೂ ನೀರಿಲ್ಲದೆ ಡ್ರೈ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಟವಲಲ್ಲಿ ಫೇಸ್ನೆಲ್ಲ ಉಜ್ಜೋಕ್ಕೆಲ್ಲ ಹೋಗ್ಬಿಡಿ. ಸೊ ನಾನು ಯಾವ ಥರ ಟ್ಯಾಪ್ ಮಾಡ್ತಾ ಇದ್ದೀನೋ ಅದೇ ಥರ ಟ್ಯಾಪ್ ಮಾಡಿ ನೀರನ್ನ ಡ್ರೈ ಮಾಡ್ಕೊಳ್ಳಿ. ಸೊ ಈಗ ಫ್ರೆಂಡ್ಸ್, ನಾನು ಈ ಫೇಸ್ ಪ್ಯಾಕಿಗೆ ಕಡಲೆ ಹಿಟ್ಟನ್ನ ಉಪಯೋಗಿಸಿದ್ದೀನಿ. ನಮಗೆ ಕಡಲೆ ಹಿಟ್ಟು ಅಂದ ಕೂಡಲೇ ನೆನಪಾಗೋದು ಬಜ್ಜಿ ಬೋಂಡ ಕರಿಯೋ ಒಂದು ಪದಾರ್ಥ ಅಂತ ಹೇಳಿ. ಅದಲ್ಲದೆ ಈ ಕಡಲೆ ಹಿಟ್ಟಿನಲ್ಲಿ ಎಷ್ಟು ಮಹತ್ವ ಇದೆ ಅಂದರೆ ಹಿರಿಯರ ಕಾಲದ್ರ ಅಂದರೆ ಹಿಂದಿನ ಕಾಲದವರು ಕೂಡ ತುಂಬಾ ಯೂಸ್ ಮಾಡ್ತಾಯಿದ್ರು. ಯಾಕಪ್ಪ ಹಿಂದಿನ ಕಾಲದವ್ರು ಯೂಸ್ ಮಾಡ್ತಾಯಿದ್ರು ಅಂದರೆ ಆಗಿನ ಕಾಲದಲ್ಲಿ ಯಾವುದೇ ಥರ ಬ್ಯೂಟಿ ಪಾರ್ಲರ್ ಆಗಲಿ ಅಥವಾ ಕಾಸ್ಟ್ಲಿ ಫೇಸ್ ಕ್ರೀಮ್ ಆಗಲಿ ಯಾವುದೂ ಇರಲಿಲ್ಲ. ಅವರಿಗೆ ಮನೆಯಲ್ಲೇ ಸಿಗುವಂಥ ಕೆಲವೊಂದು ಪದಾರ್ಥಗಳಿಂದ ಅವರು ಫೇಸ್ ಪ್ಯಾಕ್ನ ಮಾಡ್ಕೋತಾ ಇದ್ರು. ಅದರಲ್ಲಿ ಕಡಲೆ ಹಿಟ್ಟು ಒಂದು ಮಹತ್ವವಾದ ಒಂದು ಸ್ಥಾನನೇ ಹೊಂದಿದೆ ಅಂತ ಹೇಳ್ಬೋದು. ಕಡಲೆ ಹಿಟ್ಟಿನ ಫೇಸ್ ಪ್ಯಾಕ್ ಯೂಸ್ ಮಾಡೋದ್ರಿಂದ ನಮಗೆ ಇನ್ಸ್ಟೆಂಟ್ ಆಗಿ ಗ್ಲೋ ಸ್ಕಿನ್ ಸಿಗುತ್ತೆ, ಹಾಗೆ ಪಿಗ್ಮೆಂಟೇಷನ್ ಅಂತ ಏನಿರುತ್ತೆ ಅದು ಕೂಡ ಕಮ್ಮಿ ಆಗ್ತಾ ಬರುತ್ತೆ, ಪಿಂಪಲ್ ಮಾರ್ಕ್ ಕೂಡ ಕಮ್ಮಿ ಆಗುತ್ತೆ, ನಮ್ಮ ತ್ವಚೆ ತುಂಬ ಸ್ಮೂತ್ ಆಗಿ ಸಾಫ್ಟ್ ಆಗಿ ಕೂಡ ಇರುತ್ತೆ. ಅದಂತೆ ನಾನು ಎರಡನೇದಾಗಿ ಯೂಸ್ ಮಾಡ್ತಿರೋದು ಬಂದು ಹನಿ. ಹನಿ ಬಂದು ಆ್ಯಂಟಿ ಆಕ್ಸಿಡೆಂಟ್, ಆ್ಯಂಟಿ ಮೈಕ್ರೋಬಿಕ್, ಅದು ಅತಿ ಹೆಚ್ಚು ಇರೋದ್ರಿಂದ ಸ್ಕಿನ್ ಏನಿದೆ ಅದು ಟೈಟ್ ಆಗುತ್ತೆ. ಏನಾದರೂ ಏಜ್ ಆಗಿರೋ ಥರ ಅನಿಸ್ತಾ ಇದೆ, ನಮ್ಮ ಸ್ಕಿನ್ನು ತುಂಬ ನರ್ಗೆಗಳು ಬರ್ತಿದೆ, ಹಣೆ ಮೇಲೆ ಕಣ್ಣಿನ ಸುತ್ತ ಎಲ್ಲ ನರ್ಗೆ ಥರ ಸ್ಟಾರ್ಟ್ ಆಗ್ತಿದೆ ಅಂದರೆ ಇದು ತುಂಬಾ ಒಳ್ಳೆಯ ರಾಮಬಾಣ ಅಂತಲೇ ಹೇಳ್ಬೋದು. ಸೊ ಮೂರನೇದಾಗಿ ನಾವು ಹಾಲನ್ನ ಯೂಸ್ ಮಾಡಿದ್ದೀವಿ. ಹಾಲು ಗೊತ್ತಿರೋ ಥರನೇ ನಮ್ಮ ಸ್ಕಿನ್ ಗ್ಲೋಯಿಂಗ್ ಆಗಿ ತುಂಬ ಹೆಂಗಾಗಿ ಕಾಣೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಫ್ರೆಂಡ್ಸ್, ನಾವು ಹಾಲನ್ನ ಫೇಸ್ ಪ್ಯಾಕ್ಗೆ ಯೂಸ್ ಮಾಡೋದ್ರಿಂದ ಅನೇಕ ಮುಖದ ಪ್ರಾಬ್ಲಮ್ಗಳನ್ನ ನಾವು ಕಮ್ಮಿ ಮಾಡ್ಕೊಳ್ತಾ ಬರ್ಬೋದು. ಸೊ ಫ್ರೆಂಡ್ಸ್, ಕಂಪ್ಲೀಟ್ ಆಗಿ ಡ್ರೈ ಆಗಿದೆ, ಈಗ 20 ಮಿನಿಟ್ಸ್ ಬಿಟ್ಟಿದೆ ಅದನ್ನು, ಕಂಪ್ಲೀಟಾಗಿ ಡ್ರೈ ಆಗಿದೆ. ಈಗ ನಾರ್ಮಲ್ ವಾಟರ್ಲಾಗಿ ವಾಶ್ ಮಾಡ್ಕೊಂಡು ಬರ್ತೀನಿ. ಸೊ ವಾಶ್ ಮಾಡಬೇಕಾದ್ರೆ ನಾವು ಯಾವುದೇ ಥರ ಸೋಪ್ ಆಗಲಿ ಅಥವಾ ಫೇಸ್ ವಾಶ್ ಆಗಲಿ ಯೂಸ್ ಮಾಡ್ಬೋದು. ಸೊ ನಾರ್ಮಲ್ ಆಗಿ ವಾಶ್ ಮಾಡಿ ನಾವು ಬಿಟ್ಟಾಗುತ್ತೆ. ಸೊ ಈಗ ವಾಶ್ ಮಾಡ್ಕೊಂಡ್ಬಂದ್ರೆ ನಮ್ಗೆ ನಿಪ್ಪೇರ್ಸ್ ಆಗುತ್ತೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಈ ಫೇಸ್ ಮಾಸ್ಕ್ ಮಾಡೋದು ಎಷ್ಟು ಈಸಿ ಆಗಿತ್ತು. ಮನೆಯಲ್ಲೇ ಸಿಗುವಂಥ ಕೆಲವೊಂದು ಐಟಮ್ಗಳಿಂದ ಇಷ್ಟು ಗ್ಲೋಯಿಂಗ್ ಸ್ಕಿನ್ ನಮ್ಮದಾಗಿ ಪಡ್ಕೋಬೋದು ಅಂತೇಳಿ. ಸೊ ಯಾವುದೇ ಥರ ಕಾಸ್ಟ್ಲಿ ಕ್ರೀಮ್ ಆಗಲಿ ಅಥವಾ ಪಾರ್ಲರ್ಗೆ ಹೋಗುವಂಥ ನೆಸೆಸಿಟಿ ಏನೂ ಇರೋದಿಲ್ಲ. ಸೊ ನಮಗೆ ಅಷ್ಟೊಂದು ದುಡ್ಡು ಖರ್ಚು ಮಾಡುವಂಥ ಅವಶ್ಯಕತೆಯೂ ಇರೋಲ್ಲ. ಮನೆಯಲ್ಲೇ ಒಂದಷ್ಟು ಸಿಗುವಂಥ ಐಟಮ್ಗಳಿಂದ ನಮ್ಮದು ಸ್ಕಿನ್ ಇಷ್ಟು ಚೆನ್ನಾಗಿ ಮಾಡ್ಕೋಬೋದು ಅನ್ನೋದನ್ನ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ಫ್ರೆಂಡ್ಸ್, ನಮಗೆ ಇನ್ಸ್ಟೆಂಟಾಗಿ ಗ್ಲೋಯಿಂಗ್ ಆಗಬೇಕು ಸ್ಕಿನ್ ಅನ್ನೋದ್ರಿಂದ ವಾರಕ್ಕೆ 2 ಸತಿ ಈ ಪ್ಯಾಕ್ನ ಅಪ್ಲೈ ಮಾಡಿ. ಸೊ ಖಂಡಿತವಾಗ್ಲೂ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಸೊ ನೀವು ಆದಷ್ಟು ನೀವು ನೈಟ್ ಟೈಮ್ ಅದನ್ನ ಹಚ್ಕೊಂಡು ಪ್ಯಾಕ್ನ ರಿಮೂವ್ ಮಾಡ್ಕೊಳ್ಳಿ, ಯಾಕಂದರೆ ಬೆಳಗ್ಗೆ ಟೈಮ್ ಆದರೆ ನಾವು ಏನು ಹಚ್ಚಿದ್ದೀವಿ ಅದೆಲ್ಲ ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ಕಸಿ ಬಿಸಿ ಅನ್ನೋ ಥರ ಫೀಲ್ ಆಗುತ್ತೆ. ನೈಟ್ ನಮ್ದೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ನೀವು ಸ್ವಲ್ಪ ಫ್ರೀ ಆಗಿದ್ದೀವಿ, ಒಂದು 20 ನಿಮಿಷ ನಿಮಗೆ ಟೈಮ್ ಇದೆ ಅನ್ನೋ ಟೈಮಲ್ಲಿ ನೀವು ಆರಾಮಾಗಿ ನೀವು ಈ ಫೇಸ್ ಪ್ಯಾಕ್ನ ಅಪ್ಲೈ ಮಾಡಿಕೊಂಡು, ಸೊ ನೈಟ್ ಮಲ್ಕೊಳ್ಳೋಕ್ಕಿಂತ ಮುಂಚೆ ಅದನ್ನು ನೀಟಾಗಿ ಕಂಪ್ಲೀಟಾಗಿ ವಾಶ್ ಮಾಡಿ, ಯಾವುದೇ ಥರ ಸ್ಕಿನ್ನ ರಬ್ ಮಾಡಿ ಒರ್ಸಕ್ಕೆ ಹೋಗ್ಬೇಡಿ. ಸೊ ನೀಟಾಗಿ ಇಲ್ಲಿ ನೀಟಾಗಿ ಸಾಫ್ಟ್ ಆಗಿರೋ ಟವಲ್ ತೊಗೊಂಡು ಜಸ್ಟ್ ಈ ಥರ ಪ್ರೆಸ್ ಮಾಡಿದ್ರೆ
ನಮ್ಮ ಸ್ಕಿನ್ನು ತುಂಬಾ ಹೆಲ್ದಿಯಾಗಿರುತ್ತೆ, ಮತ್ತು ಸ್ಕಿನ್ಗೆ ಇರಿಟೇಷನ್ ಆಗಲ್ಲ. ಸೊ ಸ್ಕಿನ್ ಕೂಡ ತುಂಬ ಹೆಲ್ದಿಯಾಗಿ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ನೈಟ್ ಟೈಮ್ ಮಲ್ಕೊಳ್ಳೋ ಟೈಮಲ್ಲಿ ನೀವು ಯಾವುದಾದ್ರೂ ಮಾಯಿಶ್ಚರೈಸರ್ನ ಅಪ್ಲೈ ಮಾಡಿ, ನಿಮಗೆ ಯಾವ್ದು ಇಷ್ಟ ಅದೇ ಅಪ್ಲೈ ಮಾಡಿ. ಸೊ ಆಯಿಲ್ ಸ್ಕಿನ್ನು ಅಥವಾ ಡ್ರೈ ಸ್ಕಿನ್ನು ನಿಮ್ಮ ಟೈಪ್ ಮೇಲೆ ನಿಮಗೆ ಬಿಟ್ಟಿದ್ದು. ಸೊ ನಾರ್ಮಲ್ ಆಗಿ ನಾನು ಯೂಸ್ ಮಾಡೋದು ರೋಸ್ ವಾಟರ್ ಯೂಸ್ ಮಾಡ್ತೀನಿ. ಸೊ ಅದು ಬಿಟ್ಟು ನಾನು ಯಾವುದೇ ಥರ ಮಾಯಿಶ್ಚರೈಸರ್ ಯೂಸ್ ಮಾಡಿದೆ. ಸೊ ರೋಸ್ ವಾಟರ್ ಕೂಡ ತುಂಬಾ ಒಳ್ಳೆಯದು. ಸೊ ಅದು ಕೂಡ ನ್ಯಾಚುರಲ್ ಅಂತ ಹೇಳಿ ನಾವು ರೋಸ್ ವಾಟರ್ನೇ ಹಾಕಿ, ಸೊ ರೋಸ್ ವಾಟರ್ನ ಅಪ್ಲೈ ಮಾಡಿ ನಾವು ಮಲ್ಕೋಬೋದು. ಸೊ ನಿಮ್ಮ ಸ್ಕಿನ್ ಟೈಪ್ ಮೇಲೆ ನೀವು ಯಾವ ಮಾಯಿಶ್ಚರೈಸರ್ ಯೂಸ್ ಮಾಡ್ತೀರಾ, ಸೊ ಅದನ್ನು ಯೂಸ್ ಮಾಡಿ ಮಲ್ಕೋಬೋದು. ಸೊ ಫ್ರೆಂಡ್ಸ್, ಮುಂದೆ ನೋಡಿದಲ್ಲಿ ನಾನು ನಿಮಗೆ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದು ಮಾತ್ರ ಮರಿಬಿಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಸೊ ನಿಮ್ಮಿಂದ ನಮಗೂ ಹೆಲ್ಪ್ ಆಗಲಿ, ನನ್ನಿಂದ ನಿಮಗೂ ಕೂಡ ಹೆಲ್ಪ್ ಆಗಲಿ ಅಂತ ಕೇಳ್ಕೊತೀನಿ. ಸೊ ಧನ್ಯವಾದ.